ಅಲ್ಲಿ ಒಂದು ಜೀರೆ ಆ ಗಿಡ ತೋಡು ಭಾರಿ ವಿಶೇಷ. ಆ ಗಿಡ ಅವತ್ತು ನಮ್ದು ಸಂ ಅಂದೇತ ಕೇದ ಗಿಡ ಅವು ಕೇದ ಕೇತು ವರ್ಷ ಒಂದು ಇಂಕ್ಲ ಒಂಜಿ ನಂದಿಜ್ಜಿ ಏತು ಮಾಡಿ ಗುತ್ತು ಕೆರವಾಸಿ ಗ್ರಾಮದಲ್ಲಿರುವಂತಹ ಒಂದು ಗುತ್ತು ಪ್ರಮುಖವಾಗಿ ಇವತ್ತು ಬಿಲ್ಲವರ ಒಂದು ಗುತ್ತು ಆಗಿ ಇವತ್ತು ಗುರುತಿಸಿಕೊಂಡಿರುವಂತಹ ಪಾಡಿ ಗುತ್ತು ಪಡಂಗಡೆ ಗುತ್ತಿನ ಹತ್ತಿರ ಇರುವಂಥದ್ದು. ಪಡಂಗಡೆ ಗುತ್ತು ಮತ್ತು ಪಾಡಿ ಗುತ್ತು ಹತ್ತಿರ ಹತ್ತಿರ ಇರುವಂಥದ್ದು ಕೆರವಾಸೆ ಗರಡಿ. ಈ ಕೆರವಾಸೆ ಗರಡಿಯಲ್ಲಿ ಪ್ರಮುಖವಾದ ಸ್ಥಾನಮಾನ ಹೊಂದಿರುವಂತಹ ಪಾಡಿ ಗುತ್ತು ಪಡಂಗಡೆ ಗುತ್ತು ಅನ್ನುವಂತಹ ಅನೇಕ ಇನ್ನೂ ಎರಡು ಮೂರು ಗುತ್ತುಗಳಿವೆ. ರಾಜೇಶ್ ಅನ್ನುವಂಥ ಪಾಡಿಗುತ್ತಿನ ಯುವಕ ನಮಗೆ ಕೆಲವೊಂದು ಮಾಹಿತಿ ಅಂದರೆ ಇವತ್ತು ಅವರಿಗೆ ತಿಳಿದಷ್ಟು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಅಂದರೆ ಪಾಡಿಗುತ್ತಿಗೆ ಸಂಬಂಧಪಟ್ಟ ಅನೇಕ ಹಿರಿಯರು ಇರ್ಬೋದು, ಸಾಕಷ್ಟು ಈ ವಿಚಾರದಲ್ಲಿ ತಿಳಿದವರು ಇರ್ಬೋದು, ಆದರೆ ಇಲ್ಲಿ ಇವತ್ತು ಪಾಡಿಗುತ್ತು ಸಾಕಷ್ಟು ಒಂದು ಅಭಿವೃದ್ಧಿಯನ್ನು ಕಂಡಿದೆ. ಇಲ್ಲಿ ದೈವ ದೇವರುಗಳಿಗೆ ಸಾಕಷ್ಟು ಉತ್ತಮವಾದ ಸೇವೆ ಇಲ್ಲಿ ನಡೀತಾ ಉಂಟು. ಅದರ ಬಗ್ಗೆ ನಾನು ಇಲ್ಲಿ ವಿವರಣೆ ಕೊಡ್ತಾ ಇದ್ದೇನೆ. ಇವತ್ತು ನಮ್ಮ ಜೊತೆ ಇರುವಂತಹ ರಾಜೇಶ್ ಪಾಡಿಗುತ್ತಿಗೆ ಕುಟುಂಬಸ್ಥರವರು, ಪಾಡಿಗುತ್ತಿನ ಕುಟುಂಬಸ್ಥರಲ್ಲಿ ಒಬ್ಬರಾದಂಥ ಶ್ರೀ ರಾಜೇಶ್. ಒಂದು ಕರ್ಕೇರ ಮೂಲ ನಾಗಸ್ಥನ ಕೆರವಾಶೆ ಗೋವಿಂದ ರಾಡಿ ಬಂಡಿದೆ ನಾಗಬನ ಒಂದು ಕಂಪೌಂಡು ನೆಟ್ಟು ಬರ್ತದೆ ಅಲ್ಲಿ ನಾಗಬನ ಉಂಟು. ಅಂಚನೆ ಅವು ರಕ್ತೇಶ್ವರ ಗುಂಡ ಅಲ್ಲಿ ಲಾಸ್ಟ್ ಉಂಡಿದ್ರು. ಒಂದು ಬ್ರಹ್ಮರ ಗುಂಡ ಆಗಿದೆ. ಒಂದೊಂದು ಸಾಧಾರಣ ಜೀರ್ಣೋದ್ಧಾರ ಅದೊಂದು 15 ವರ್ಷ ಆಂಡ್ ವರ್ಷಂ ಪ್ರತಿ ಎಂಕ್ಲನ ಮೂಲ ಒಂಜಿ ನಾಗರ ಪಂಚಮಿ ದಾನಿ ಮತ್ತು ಜನ ಸೇರಿಡು ಮೂಲ ಸ್ಥಾನ ದಕ್ಕಲು ಪ್ಲಸ್ ಕುಟುಂಬ ದಕ್ಕ ಪೂರ ಸೇರಿದು ನಾಗರ ಪಂಚಮಿ ದಾನಿ ಪೇರ ಪಂಪನ ಮಲ್ಲ ಕಾರ್ಯಕ್ರಮ ನಡಪನ್ ವರ್ಷಂ ಪ್ರತಿ. ಅಂಚನೆ ವರ್ಷಾವಧಿ ಎಂಕ್ಲನ ಕಾಲ ಒಂದು ತಂಬಿಲ ಪುರಾಣದ ಮೂಲ ನಾಗದೇವರನ್ನ ಪ್ರತಿ ವರ್ಷಲ ಒಂದು ಅಶ್ಲೇಷ ಬಲಿಪುರ ಆಗ ಸಿರಿಕುಮಾರನ ಒಂಜೊಂಜಿ ನಂದಿಗೋನ ಗುಂಡ ಉಂಡು ಒಂಜಿ ಎಲ್ಲ ಕಲ್ಲು ಬಾರ್ದು ಒಂದು ಗುಂಡ ಉಂಡು. ಅಂಚನೆ ಮೂಲು ಇದು ಫುಲ್ ಎಂಕ್ಲ ಈ ಪಾಡಿ ಈ ನಾಗಬನಕ್ಕೆ ಸಂಬಂಧಪಟ್ಟ ನಕ್ಷತ್ರ ಬಲ ಬಂಡಿದೆ. ಸೊ ಅವು ಅಲ್ಪ ಉಂಡು ಗುಡಿ ಎಲ್ಲ ಅಂಚನೆ ಒಂದು ನಾಗ ದೇವರಿಗೆ ನಾಗ ಒಂದು ಗೋಸ್ಕರನೆ ವರ್ಷಂ ಪ್ರತಿ ಜಾತ್ರೆ ಆನಾಗ ಐಕೋಸ್ಕರ ಬೋರ್ಡಾದ ಒಂಜಿ ಗುವೆಲ್ಲ ದೇವಸ್ಥಾನ. ಸೊ ಆ ನೀರನ್ನ ಎಂಕ್ಲು ದೇವರ ಪಕ್ಕ ನಾಗದೇವರನ್ನ ಕೆಲಸ ಮಾತ್ರ ಯೂಸ್ ಮಾಡ್ತಾರೆ ಅಂತ. ಸೊ ಇಲ್ಲಿ ಪ್ರತಿ ಮಸ್ತ್ ಪ್ಲೇಸ್ ತೂದಿಪ್ಪಾರು ಮರಕ್ಲಿನ ದಿತ್ತದ ನಾಗಬ್ರಹ್ಮನ ನಿರ್ಮಾಣ ಮಾಡ್ತಾರೆ ಅಂಚನ. ಸೊ ಮುಲ್ಪ ಎಂಚಾತನ ಬಂಡ ನಾಗ ಬನತ ಒಟ್ಟುಗೆ ಎಂಕ್ಲು ಈ ದೇವರನ್ನ ಒಂಜಿ ಸನ್ನಿಧಾನನು ಸೃಷ್ಟಿ ಮಾಡ್ತಾನೆ. ಆ ಒಂಜಿ ಮುಲ್ತ ವಿಶೇಷ ಬನ್ನೋಳಿ. ಸೊ ಹಿರಿಯೋಗಳು ಬಂತನ ಪ್ರಕಾರ ಇಂಕು ಆತುಂಜಿ ಇತಿಹಾಸದ ನೆನಪಿಜ್ಜಿ ಇಂಕ್ಲ ಎಂಕ್ಲ ಬಿಜ್ಜಿ ಕಾಲದಲ್ಲಿ ಎಂಚಲ ಒಂದು ಉಂಡು ಇತ ಏನಾರ್ದು ಹಿರಿಯ ಏನಾರು ಆರುಲ್ಲರೆ ಅರೆಗಳ ತಿರ್ದಿ ಜಿತ ಏನು ಅಜ್ಜ ಪಪ್ಪಾಗ್ಲ ಗೊತ್ತಿಪ್ಪಂದು ಆ ಪಿರಾಕಡ್ ಬಾರ ಉಂಡು ಬಂಡು ಒಂದು ಮೂಲ ಗೇನಿದ ಜಾಗಗೆ. ಸೊ ಅಂಚಾಯದ ಹತ್ರ ಒಂದು ಮಸ್ತ್ ತಲೆಮಾರು ಮೂಲ ಉಂಟು. ಸೊ ಎಂಕ್ಲ ಮೈಟು ಮಸ್ತ್ ಕರೀದು ಇತದ ಜನ್ರೇಷನ್ ಎಂಕಲ್ ಅಂಚ. ಸೊ ಈ ಭೂಮಿಲಿ ಬರ್ತದ ಮೂಜಿ ಪಾಲುಂಡು. ಸೊ ಮೂಜಿ ಪಾಲ್ ಪಂಡ ಮೂಜಿ ಇಲ್ಲೇ ಇತ್ತು ದುಂಬದ ಕಾಲ ಇತ ಒಂಜಿ ಪಿರಾಡ್ ಒಂಜಿ ಇಲ್ಲ ಆಕಲು ಮಾಲಾಡ್ಬೋದು ಸೆಟ್ಲ್ ಆಗ್ತಾರೆ ಆಕಲ್ ಇಲ್ಲಬಹುದು. ಈ ಇಲ್ಲಾಡಿ ಇರ್ತು ಉಪನಂಡ ಒಂದು ತುಂಬದ ಸುತ್ತಪಡಿ ಪದ ಇಲ್ಲ. ಈ ಇಲ್ಲಾಡು ಎಂಕ್ಲು ರಡ್ಡ ಪಾಲ್ ವಾಸವಲ್ಲ ಎಂಕ್ಲು ಸಂಬಂಧಿಕ ಅಂಚಿಡ್ ಬರ್ತದ ಎಂಕ್ಲ ಇಲ್ಲದ ಉಳ್ಳೇರಿ ಇಂಚಿದ ಇಲ್ಲಡ್ ಬರ್ತದ ಮೇರೆ ಮೇರೆ ಇಲ್ಲದ ಫ್ಯಾಮಿಲಿ ಅಮ್ಮ ಪುರ ಉಳ್ಳೇರಿ. ಸೊ ಎಂಕ್ಲ ಏನ ಜಾಂಡ ಬರ್ತದ ಪೂರ ತೀರ್ಥಮೇಟು ಉಂಡು ಕಂಡ. ಸೊ ಒಂದೊಂದಂತೆ ತೋಟ ಎಂಕ್ಲ ಬುಕ್ಕ ಏನು ಬುಕ್ಕೊಂಜಿ ಪಾಲ್ ಬಂದಾಕಲು ಆಕಲು ಒಂದು ಜಾಗ ಬರ್ತದ ಮುಲ್ಪ ಉಂಡು. ಅವು ಪಡೀಲೆ ಉಂಡು ಆಕಲು ನೆಟೆ ವಾಸ ವಿಜನ್ನ ಆಯ್ತತ್ರ ಆಕಲು ದಾಲ ಅಭಿವೃದ್ಧಿ ದಾಲ ಮಂತ್ರ ವಿಜಯರು. ಸೊ ಅಂಚ ಉಂಡು. ನೆಕ್ಸ್ಟ್ ಪಡಂಗಡಿ ಗುತ್ತು ಪಡಂಗಡಿ ಬಂದ ಮೂಲೆ ಇಲ್ಲ ಇತ್ತ ಇಲ್ಲಿ ಇರೋ ಬೂರ್ದು ಹೋತಂದು ಇಲ್ಲಿ ಇಜ್ಜಿ ಇರೋ ಅವಶೇಷ ಟಿಕ್ಕ ಅಂತ. ಸೊ ಇಂಚಿನ ರೀಸೆಂಟ್ ಒಂಜಿ 2 ವರ್ಷ ದುಂಬ ಅನ್ನೋ ಒಂಜಿ ದೈವಲೆಗೆ ಸಂಬಂಧಪಟ್ಟಿನ ಒಂಜಿ ತಾನ ನಿರ್ಮಾಣ ಮಾಡ್ತಿದ್ದೀರ ಅಲ್ಪ. ಸೊ ಅವಕ್ಕೆ ವರ್ಷಂ ಪ್ರತಿ ಏನು ಆವಡ ಉಂಡು ಆಕಲ ಸಂಬಂಧಪಟ್ಟಿನ ಜಾಗ ಬರ್ತದೆ ಆಕಲ ವರ್ಷಂ ಪ್ರತಿ ಮಲ್ತೊಂದು ಪೋಂದಿರ್ಲಿದೆ ಬುಕ್ಕ. ಸೊ ಅವು ಸಪ್ರೇಟ್ ಆದುಂಡು ಒಂದು ಎಂಕಲ್ನ ಪಾಡಿದ ಒಂದು ಇರ್ಬೋದು. ಸೊ ನನ್ನ ದಯ ಒಂದು ಇತ್ತು ವಿಶೇಷ ಗೊತ್ತು ಅಂದ ಪಾಡಿಗೆ ನಮಗಿದೆ ಏನು ಅಂತ ಎರಡು ಸರಿ ಉಂಟು ನಮ್ಮನ ಒಂದು ಏನು ಒಂದು ಮೂಜಿನ ಗುತ್ತು ಎಂಕಲ್ನ ಪಾಡಿ ಮೂಜಿನ ಗುತ್ತಾರ ನಮ್ಮನ ಮೂಲತ ಸೂರ್ಯ ಒಂಜಿ ಗರಡಿ ಉಂಡದ ಗೆರವಾಶದ ಗರಡಿದ ಒಂಜಿ ಸೂರ್ಯ ಬರ್ತದೆ ನಮ್ಮನ ಈ ಗುಂಡೋಡು ಉಂಡು ದೇವದೇವನ ದೇವಂಡ ಇಡೇ ಸಂಬಂಧಪಟ್ಟಿನಾಗ್ಲು ಎಂಕ್ಲ ಈ ರೀಸೆಂಟ್ ಮೂಟೆ ಎಂಕ್ಲ ದೊಡ್ಡಪ್ಪ ಉಳ್ಳೇರಿ ಆರು ಮುಲ್ತ ಅಲ್ತ ಗರಡಿದ ಸೇವೆ ಮಲ್ತು ಉಂಟು ಇತ ಎಂಕ್ಲನೇ ಕುಟುಂಬದಾರು ರೀ
ಅದಕ್ಕೆ ಚಾಕರಿ ಮಾಡ್ತಾರ ನೇಮಕ ಆಗ್ತಾರೆ. ಸೊ ಆರು ಬತ್ತದ ಇಟ್ ಏರ್ ಅಲ್ತ ಚಾಕರಿ ಗುಂಡು ಹೋಗ್ತಾರೆ ಅಕ್ಲು ಬತ್ತು ಮುಲ್ತು ಸೂರ್ಯನ ಅಲ್ತ ಕೊಡಿ ನಾನು ಗುತ್ತುಗು ಕೊನೆ ಹುಡು ಗುತ್ತುಡು ಒಂದು ಅಲ್ತ ಕಳಶ ಒಂದು ಪರ ಆದ ಅಲ್ತ ಅಲ್ತದ್ದು ಸೀದಾ ಭಂಡಾರಕ್ನಾಗ ಅಡೆ ನಮ್ಮನ ಕೆರವಶ ಗರಡಿ ಕೊನು ಅಂಚಿನ ಪದ್ಧತಿ ಒಂದು ವರ್ಷಂಪತಿ ನಡತಂದು ಹೋದನು ನನ್ನ ಮಿತ್ರಗಳು ನಡತಂದು ಹೋದನು ಈಗ ಸೂರ್ಯ ಪೂಡಂದೆ ಎಂಕಲ್ ನಾನು ಈ ದೈವಸ್ಥಾನದ ಈ ಕುಂಡದವಲ್ಲ ಇಡು ಉಂಟು ನಮ್ಮ ತೂಗಲಿ ನಾನು ನೆಕ್ಸ್ಟ್ ಬಂದಿಟ್ಟು ವಿಚಾರ ಬಂಡ ತೂಲೆ ಒಂದು ದುಂಬು ಹೋದ ಒಂಜಿ ಕಟ್ಟ ನೆನ್ಬತ್ತ ತೂಂಡ ಈ ಜಾಗನ ಒಂಜಿ ಜೀರ್ಣೋದ ರಾವಣ ದುಂಬು ಬತ್ತನ ತೂಪರಂದ ಮುಲ್ ದಾಲ ಇಜ್ಜಾಂಡ್ ಬಟ್ ನಾನು ದುಂಬು ಎಂಕಲ ಮುಲ್ಪ ದಾದ ಮಲ್ತೊಂದು ಕೋಳಿ ಪಂಡ ಮುಲ್ ಕುಟುಂಬದ ಕಲ ಸೇರ್ನಾಗ ಮೈನ್ ಮೈನ್ ಕೆಲ ಉಳ್ಳೇರ ಮೈನ್ ಮೈನ್ ಪದರ್ಗೆ ಪಡೆದಂದು ಎಂಕಲ ಕೆರೋ ಮುಲ್ತ ಕೆಕೆ ಕರ್ಕೇರ ಕಷ್ಟಪಕ್ಕ ಕೇರ ಬಂಡದಿರ ಗೊತ್ತಿಪ್ಪು ಅಂಚನ ಎಂಕಲ ಕುಡುಬೆಟ್ಟದ ನವನ ಸುರೇಶ್ ಪಂಡದ ಉಳ್ಳೇರ ಮುಲ್ತ ಸಂಬಂಧ ಪಟ್ಟಿನಾರ ಬೊಕ್ಕ ಎಂಕಲ್ನ ಸಂಜೀವ ಮಾಸ್ಟರ್ ಮಾಡಿದ ಆರ್ಲ ನಮ್ಮನ್ನು ಮಾಡಿದಾರೆ ಸೊ ಆ ಎನ್ ಬೊಕ್ಕೊಂಜಿ ಭೂಮಿ ಬಂದಿದ್ದು ಆ ನೆಕ್ಕ ಸಂಬಂಧ ಪಟ್ಟಿನಾರ ಸೊ ಮುಕ್ಕಳು ಪೂರ ಮೈನ್ ಉತ್ತದ್ದು ಮಾತೇರ್ಲ ಅಕ್ಲಿಂದಾಯ್ತು ಮಕ್ಕಳು ಮುಂದಾಳತ್ವ ಆಡು ಮಾತೇರ್ಲ ಎಂಗಳು ಅಂಜಿ ಕರ್ಕೇರ ಕುಟುಂಬದ ಸೇರ್ದೆ ನಕಲು ಸೇರ್ದು ಸೊ ಮುಲ್ತ ಒಂಜಿ ಕಾರ್ಯಕ್ರಮ ಮಲ್ತ ಒಂದು ಒಂದಲ್ಲ ಸೊ ನನ್ನ ದುಂಬದ ಪೀರಿಗೆ ಎಂಕಲ್ ಮುಲ್ತ ದಾದ ಮಲ್ಕೋಳಿ ಬಂಡ ಈತ ಎಂಕಲ್ನ ಎಂಗ್ಳ ಪಪ್ಪ ಅಮ್ಮ ಎಂಕಲ್ ಅನ್ನೇ ಆದಿಪ್ಪಡು ಎಂಕಲ್ ಎಂಕಲು ಮತ್ತೆ ಎಲ್ಲಿ ಆಗಲಿ ಎಂಗಳದ್ದು ಅಂತ ಮಲ್ಲಾಕ್ಲು ಉಳಿ ಅಕಲು ಈ ಒಂಜಿ ಭೂಮಿನ ಈ ಲೆವೆಲ್ಗೆ ಕಣ ತೂತದೆ ನನ್ನ ಒಂದು ಪೀಳಿಗೆ ತೂಪು ಲೆಕ್ಕ ಉಂಡು ಒಂದು ಅಂಜಿ ಸೊ ನನ್ನ ಎಂಕಲ್ ಜೋಕಲ ಏನಕ್ಲು ಈತ ಇಪ್ಪಳು ಮಸ್ತ್ ಜೋಕಲಲ್ಲ ಮೂಡು ಇರ ಕಾಲದ ಜಾತ್ರೆದ ಒಂದು ಮುಲ್ತ ವರ್ಷ ಪ್ರತಿದ ಬತ್ತು ತೂಪಾರು ನಾನು ಮಸ್ತ್ ಇರ ಜನಕ್ಕಳಿಗೆ ಸೇರ್ಬೇರೆ ಸೊ ಅಕ್ಲೆಗೋಸ್ಕರ ಎಂಕಲ್ ದಾದ ಮಲ್ತದನ್ ಬಂದ ಸೊ ಇರು ತೂವಳಿ ಎಂಚ ಉಂಡು ಮುಲ್ಪದ ವ್ಯವಸ್ಥೆ ಉಂಡು ನಮ್ಮಂಡ ಒಂದು ನನಾಂಜಿ ಎಂಕಲ್ ಒಂಜಿ ನಾಲ್ಕು ಪೀಳಿಗೆಗಳ ಅಳಿದು ಹೋಗುನ ಅಂಜಿ ಹಿಂದೆ ಟಿಜ್ಜಿ ದಯಮಂಡ ಎಂಕಲ್ ಜೀವನೋದಾರ ಮಲ್ತದ ನನ್ನ ಒಂಜಿ ನಾಲ್ಕು ಜನರೇಷನ್ ತೂಪು ಲೇಕ ಉಂಡು ಮುಲ್ಪ ಸೊ ಎಂಕಲ್ ಅವೇ ಮುಲ್ಪ ಐತೆ ಪ್ರತಿ ವರಿಲ್ಲ ಮುಲ್ಪ ವೇಳೆ ಏನಾಗ ಕುಟುಂಬದ ಮಾತೆಲ್ಲ ಬರ್ತದೆ ಎಡ್ಡೆಡೆ ಸೇರ್ದು ಒಂದು ದಿನ ಮುಲ್ತ ಮುಲ್ಪ ಏನೋ ಕೆಲಸ ಬರೋಣ ಏನು ಪೂರ ಒಂಜಿ ಕುಟುಂಬದ ಅದು ಸೇರ್ದು ಮಲ್ತದೆ ಎಡ್ಡೆಡು ಹೋಗೋದುಂಡು ಇದಮ್ಮಟ ಸೊ ಅದೇನು ನನ್ನದು ಜೋಕಲ್ಲ ನನ್ನದ ಪೀಳಿಗೆಗೆ ಕೊನವೇರು ಬಂದ ಒಂದು ವಿಶ್ವಾಸ ಉಂಟು ಅಂತ ಅಂದೆ ನಮ್ಮ ಸಂಸ್ಕೃತಿ ನಾಗಾರಾಧನೆ ಆದಿಪ್ಪು ದೈವಾರಾಧನೆ ಆದಿಪ್ಪು ಪ್ರತಿಯೊಂದಿಲ್ಲ ಮುಲ್ತ ಕೋಲ ಅಂತ ಬಂದ್ಪಣ ವರ್ಷಂ ಪ್ರತಿ ಆಪೂಜಿ ದೇವಣ್ಣ ಮಸ್ತ್ ದೈವಲ್ಲ ಮೂಲ ಒಂದು ಒಂಜಿ ಮೂಜಿ ವರ್ಷ ಪಿರ ಒಂದ್ಸಲ ಮಾತ್ರ ದೈವಲ ಕೋಲಾದಿತ್ತಂಡ ಒಂಜ್ ಪದ್ನಾಜಿ ದೈವಲು ಒಂಜಿ ವರ್ಷ ಪಿರ ಒಂಜಿ ಮೂಜಿ ದೈವಲೇ ಕುಟುಂಬದ ಮಾತ್ರ ಸಂಬಂಧ ಬರ್ತಾನೆ ಒಂಜಿ ಕೆಲವು ಸಮಸ್ಯೆ ಇತ್ತನೇ ಇಲ್ಲ ಹತ್ರ ಮೂಜಿ ದೈವಲೇ ಒಂಜಿ ಕೋಲ ನೇಮ ಆದಿತ್ತಂಡ ಬಾರಿ ಪೊರ್ಲೂಡ ನಡತದಂಡ ಸೊ ನಿಧಾನಗ ದಾದ ಬಂದಂಡ ಮಾತ ಒಂಜಿ ಎಡ್ಡೆಡು ಮುಲ್ತ ಒಂಜಿ ಏನ ಆಚರಣೆ ಆದಿಪ್ಪು ದೈವನ ಆದಿಪ್ಪು ನಾಗದೇವರನ ಆದಿಪ್ಪು ಪ್ರತಿಯೊಂದಿಲ್ಲ ಎಡ್ಡೆ ರೀತಿ ನಡ್ಕೊಂಡು ಹೋಗುವಂಟು ಮುಕ್ಕ ಒಂಜಿ ಥರ ಥರ ತೊಂದರೆ ಇಲ್ಲ ಹೆಚ್ಚಿ ಬುಕ್ಕ ಒಂಜಿ ವಿಶೇಷ ಏನಪ್ಪ ಅಂದ್ರೆ ಎಂಕ್ಲೆ ತೂಲೆ ಅಲ್ಲೊಂಜಿ ಆ ಗಿಡ ತೋಡು ಭಾರಿ ವಿಶೇಷ ಆ ಗಿಡ ಬತ್ತದ ಇರ್ನ ಒಂದು ಸಮ್ ಅಂದೆತ್ತ ಕೇದ ಗಿಡ ಅವು ಕೇದ ಏತು ವರ್ಷ ಅಣ್ಣವನ್ನು ಎಂಕ್ಲೆ ಒಂಜಿ ನಂದಿಜ್ಜಿ ಏತು ಮಸ್ತ್ ಕಿನ್ನಿ ಪುನಾಡ್ಲಕ್ಕೆ ಎಂಕ್ಲು ತೂಗೊಂದು ಮನೆ ಏನಮ್ಮನ ಇಜ್ಜಾಂಡ್ರೆ ಒಂದು ಭಾರಿ ವಿಶೇಷ ಏನಾಡ್ದ ಹತ್ರ ಎಂಕ್ಲ ನಾಲ್ಕು ದಾದ ಬಂದು ತಗೊಂಡು ಈ ಜೋಲು ಒಂಜಿ ಕಟ್ಟ ಕಟ್ಟದು ಒಂಜಿ ರೂಪ ಕೊರ್ತಾರೆ ಅವಲ ಒಂಜಿ ಶೋಕಡೆ ಬಂದು ಪ್ರತಿ ವರ್ಷ ಇರಗೆ ನಾಗರ ಮಂಚಾನಾಗ ಒಂದು ಎರಡು ಪೂ ಹಾಕೊಂಡು ನಿಂತೀನಿ ಹಾಂ ಅವು ದಾದ ನಂಜಿ ದೇವರಿಗೆ ಸಂಬಂಧಪಟ್ಟಿನ ಹತ್ರ ದೇವರು ಒಳಿತಂದು ಹೋಗ್ತಿರೋದು ಮನ ಸೊ ನನಗೆ ಒರಿಯೋ ಬಣ್ಣ ಒಂಜಿ ನಂಬಿಕೆ ಉಂಟು ಆಯ್ತು ಗೆಲ್ಲುತ್ತಲ್ಲ ಎಂಚಿ ಬರ್ದು ಕೂಡ ಒಂದು ಆತಂಡ ಗಂಜಿ ಹಾಂ ಪ್ರತೀತಿ ಉಂಟು ಹಾಂ ಅದಕ್ಕೆ ಸಂಬಂಧಪಟ್ಟಿನೇ ಇಪ್ಪು ಮುಕ್ಕ ಈರೆಗೆ ಒಂದು ಬಣ್ಣಿ ವಿಶೇಷ ಮಣ್ಣು ಮುಲ್ತ ಎಂಕ್ಲು ನಾ ಮುಲ್ತ ಒಂದು ಆನಾಗ ನಾವು ಜೀರ್ಣೋದರ ಆನಾಗ ಹೂವೇ ಮರ ಅನ್ನೋದು ಎತ್ತಿ ನೆಟ್ಟು ಮರ ಬೂರ್ದು ನಾ ಜೀರ್ಣೋದರ ಆಯ್ಬೊಕ್ಕ ಅವೇ ತಾತೆ ಗಾಳಿಗೆ ಬರ್ಸೋದು ಪೂರ ಬೂರ್ದುಂಡು ಅಂಡ ಹೂವೇ ಎಂಕ್ಲು ನನ್ನ ಎತ್ತಿತ್ತು ಎಂಕ್ಲು ಮಲ್ತದ ಅದು ಆದ ಜೀರ್ಣೋದರ ಅದಕ್ಕೆ ಒಂದು ಎಂಕ್ಲು ಹಾನಿ ಆಗ್ತದೆ ಅವನು ದೇವರನ್ನ ಪವಾಡ ಅಂದೇ ಮನೋದು ಓಕೆ ಇರು ನಲ್ಲ ಹಂಚು ಉಳಾಗಿ ಹಂಚು ಅವ್ರು ಪೋದು ತೂಪಾರ್ನಂಡ ಅಲ್ಪ ಒಂಜಿ ಒಂದು ಉಂಡು ಪುಂಚ ಉಂಡು ಭಾರಿ ಎಡ್ಡ ಪುಂಚ ಅಂಡ್ ಎಂಕ್ಲ ಆ ಜೀರ್ಣೋದರ ಆನಾಗ ಪುಂಚಕ್ಕೆ ಹೂವೇ ಥರದ ಪೆಟ್ಟಾವಡೆ ಅಡೆ ಗರ್ಪುನಾಡು ಹೂಲ ಮಲ್ತಿಸಿ ಇವನು ಒಂಜಿ ನಿಂತ ಬೇರ್ಲ ಗತ್ತದಿಪ್ಪ ಅಂತ ಇದು ತೂಗೋಳಿ ಪುಂಚ ತೋಜುಂಡು ಅವರಿಗೆ ಆ ಅಂದ ಹಾಂ ಒಂದು ಹಾಂ ಅಂದ ಇರು ಆ ಪುಂಚ ಒಂದು ಇರಗಳೇ ತೋಜ್ಜ ಅಂದ ಹಿಂದೆ ಮುಲ್ ಹಾಂ ಪುಂಚ ಮಸ್ತ್ ವರ್ಷದ್ದು ಮುಂಚೆನೇ ಉಂಡು ಎಂಕಲಿಗೆ ತೆರಿನ ಬನತ ಮೈನ್ ವೇ ಅಂಡ ಅಲ್ಪದಾಲ ಎಂಕಲ ಹಾನಿ ಮಾಡ್ತದೆ ಎಂಕಲ ಆಚರಣೆಗೋಸ್ಕರ ಮೂಲ ಕಲ್ಲು ಪಾರ್ಲು ಪ್ರತಿಷ್ಠಾಪನೆ ಮಾಡ್ಕೊಂಡು ಮಂತ್ವ ಅಂದ ಅಲ್ಪದಾಲ ಎಂಕಲ ಒಂಜಿ ಕೆಂಚಿತ್ತು ಅವು ಎಂಕಲ ಕೆಂಚಬೋಡ ಅಂಚೆನೇ ಉಂಟು
ಸೊ ಇದ್ರ ತೋಲಿ ಪ್ರಕೃತಿ ಅಥವಾ ಒಂಜಿ ನಾಗಬಾನ ಇಂಚೆ ಎಪ್ಪೋಡೊಂದು ಬಂಡ ನನ್ನದು ಜನಕ್ಲು ಇಂಚ ಕಟ್ಟೋಡೊಂದು ಬಂಡ ಸೊ ನಿನ್ನ ತೂದು ಪೋದು ಒಂಜಿ ಮಲ್ಪೋಡು ಬಂದ್ರೆ ಏನೊಂದು ಅಪೇಕ್ಷೆ ಭಯಬಂಡ ಯಾನ್ ಮಸ್ತ್ ಕಡೆ ತೂತೆ ಇತ್ತಿನ ಕಾಡನ್ನು ಪೂರ ಕಟ್ತದೆ ಒಂದಿನ ಗರ್ತದ ಪೂರ ಇರಗ ಮಲ್ತಿಪ್ಪೇರು ಅಂಚ ಮಲ್ಪರ ಬಲ್ಲಿ ಭಯಬಂಡ ಅಗ್ಲೆಗ್ಲ ಅವು ನಾಗ ದೇವರಗ್ಲ ಎಡ್ಡೆ ಆಗಂದು ಒಕ ಮಲ್ತನ ಜನಕ್ಲಗ್ಲ ಎಡ್ಡೆ ಆಗಂದು ಭಯಬಂಡ ಇತ್ತನ ಮನಂದೇ ಪೋಡ್ಚಿ ಇತ್ತನ ಬೋಡಿ ಒಂಜಿ ನಿಕ್ಲೆ ವಿಶ್ವಾಸ ಇತ್ತಿಂದ ನಾಗದೇವರನ್ನ ಆ ಬಂದಿಟ್ಟು ನಾಲು ಮರ ಬುಲೆ ಪುಲೆ ಎಂದು ಯಾನು ಅಂತ ಶಾಶ್ವತ ಐದು ನಿಮಿಷ ಸಿಮೆಂಟ್ ಕಟ್ಟೆ ಎತ್ತೊಂದು ಇರ ಒಂದು ಅಮೃತ ಶಿಲೆ ಬಂದು ಬರುತ್ತೆ ಅವೇಟು ಮಲ್ದಿನ ಏ ಪಗಲ ಶಾಶ್ವತ ಇತ್ತೆ ದುಂಬದಲ್ಲ ಎಂಕಲ್ನ ಒಂದು ಅಭಿವೃದ್ಧಿ ಅವನು ಆ ಮರತ ತಿರ್ತು ಹಿಡಿತಾನೆ ಕಲ್ಲು ಬಕ್ಕೊಂದು ಕಂಪೌಂಡ್ ಓಲ ಇಜ್ಜಾಂಡು ಎಂಕೊಂದು ಕಂಪೌಂಡ್ ಕಂತದ ಆತ ಉದ್ದೇಶ ಬಂಡ ಏನೆಲ್ಲ ಫಂಕ್ಷನ್ ನನಗೆ ಬರ್ತ ಫಿದಾ ಇದೆ ಐತೆ ನಾ ಇಲ್ಲಿ ಬರ್ಪ ಅವು ದಾತಂಡಲ್ಲಿ ಒಂದು ಹಾಕೊಂಡು ಬಂದ ಅದಕ್ಕೋಸ್ಕರ ಪೆತ್ತಲ್ಲಿ ಬರ್ಪಣ ಅವು ಪೂರ ಇತ್ತಂಡು ಅದಕ್ಕೋಸ್ಕರ ಬುಚ್ಚಿಂದು ಬಂದ ಉದ್ದೇಶಕ್ಕೋಸ್ಕರ ಇಂಚಿನ ಒಂದು ಕಂಪೌಂಡ್ ಮಲ್ತದ ಒಂದು ಶೇಪ್ ಕೊಡ್ತಾನೆ ಏನಹ ಒಂದು ಮರ ಅವು ಒಂದು ಕರ್ತನ ದಾಲ ವಿಷಯನೇ ಇಚ್ಚಿ ಒಂಜಿ ಆ ಬನತ ಒಟ್ಟಿಗೆ ಅಲ್ಲಿ ಗುತ್ತಿ ಉಂಡು ಎಲ್ಲ ಅವೇ ಮರ ಬೂರ್ದಿನಿ ಆ ಮರ ಬೂರ್ದನ ಅಂಡಲ್ಲ ನೆಕ್ ನಾಗನ ನೆಕ್ ದಾಳ ಹಾನಿ ಆತ ಅವು ಎಂಚನಂದ್ರೆ ಡಿಟ್ಟು ಅಂಚನ ಒಂಜಿ ಎಲ್ಲ ದಾಗ ಜಾನ್ ಒಂಜಿ ಮರ ಅಲ್ಲು ಭಾರಿ ಮಲ್ಲ ಮರ ಇತ್ತಂಡು ಅವಿನ ಜೀರ್ಣೋದನ ಕಡ್ತಿ ಕಡ್ತಿಂದೆಲ್ಲ ಅವು ಬೂರ್ದುಂಡು ಎಂಕಲ ಜಾಲಕ ಬೂರ್ದುಂಡು ಆಯ್ತು ಉಲ್ಲ ಅವಿಟೇ ಉಲ್ಲ ಒಂಜಿ ಆಯ್ತು ದುಮ್ಮದ ಕಲ್ಲಲ್ಲ ಉಲ್ಲ ಆಯ್ತು ಒಂಜಿ ಕಲ್ಲ ಅನ್ನ ಭಿನ್ನ ಬರ್ತದನ್ನು ಬಂಡದು ಅವು ಒಂಜಿ ಭಿನ್ನ ಬರ್ತನ ಕಾರಣಕ್ಕೋಸ್ಕರ ಹಿಂದೆ ಎತ್ತದವಿನಃ ದುಮ್ಮದ ಕಲ್ಲು ಎಂಕಲ ದುಮ್ಮುರ್ ತೊಕ್ಕದ ಹೂವು ಉಂಡ ಆ ಕಲ್ಲಿಗೆ ಎಕ್ಸ್ಟ್ರಾ ಮತ್ತೆ ಒಂದು ಹೋತ ಅಂದ್ರೆ ಅದನ್ನು ಹಿಂಗೆ ಮಾಡಿದೆ ಇವಾಗ ಭಿನ್ನ ಬರ್ತನ ಕಲ್ಲು ರೋಹಿತರು ಬೇರೆ ಬಲ್ಪ ಬಲ್ಲಿನ ಬಂದ ಕಾರಣಕ್ಕೋಸ್ಕರ ಎಂಕಲ ಹಿಂದೆ ಎತ್ತದವ ಪಡಂಗಡಿ ಗುತ್ತು ಪಡಂಗಡಿ ರಾಮಯ್ಯ ಪೂಜಾರಿ ಚೆನ್ನ ಪೂಜಾರಿ ಅಣ್ಣ ಪೂಜಾರಿ ಮಸ್ತ್ ಇರಗಿರಾಕದ ಒಂದು ಇಲ್ಲಿ ಕಟ್ಟಿನ ಪಕ್ಕ ಮಲ್ಕಿನ ಅಂತಿನ ಮತ್ತು ಪ್ರತಿದಿನ ಮಾಡಿದ ಇರಗ ಕೋಟಿ ಚೆನ್ನೈ ಆದಿ ಈ ಕಂಬಗ ಕೋಟಿ ಏನು ಬಂತ ಹಿಂದಕ್ಕೆ ಚೆನ್ನೈ ಅನ್ ಬಂತು ಮತ್ತು ಬರೀತಿನ ಉಂಡಿಗೆ ಉಲ್ಲ ಇದು ಸ್ವಲ್ಪ ಅದು ಅಂಕಲ ಕರೆಕ್ಟ್ ಆಗುತ್ತು ಇಂಕ್ಲ ದುಂಬದ ಇಲ್ಲೇ ಅಪ್ಡೇಟ್ ಮಾಡ್ದೆ ಅವನೇ ಅಣ್ಣ ಅಂಚೆ ರಿನೋವೇಷನ್ ಮಾಡ್ದೆ ಆಮೇಲೆ ಈ ಕಂಬದ ಅಂಚೆನೆ ದೇತ ದುಂಬದ ಕೋಟ್ಲಿಕ್ಕೆ ಬೋರ್ಡು ಇನ್ವಾನ್ ಮಾಡಿಕೋಸ್ಕರ ಅಂಚೆ. Thank you.